इत्तेहाद न्यूज को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಧರ್ಮಗುರುಗಳೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಈ ಪ್ರತಿಭಟನಾ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇದು ಒಂದು ಐತಿಹಾಸಿಕ ಸಮಾವೇಶ. ಬಿಜಾಪುರ ಪಟ್ಟಣದಲ್ಲಿ ಏಳೆಂಟು ಜಿಲ್ಲೆಗಳಿಂದ ಸ್ವಯಂ ಪ್ರೇರಣೆಯಿಂದ ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ಇಂಥ ಬೃಹತ್ ಸಮಾವೇಶಗಳನ್ನು ಮಾಡಬೇಕಾದ್ರೆ ನಾವು ವಾಹನಗಳನ್ನು ಕೊಟ್ಟು ಜನರುಗಳನ್ನು ಕರೆಸಿಕೋಬೇಕಾಗ್ತದೆ. ಆದರೆ ಈ ಸಮಾವೇಶಕ್ಕೆ ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಸ್ವಂತ ಖರ್ಚಿನಿಂದ ಇಲ್ಲಿ ಬಂದಿದ್ದೀರಿ. ಈ ತರದ ಸಮಾವೇಶಗಳು, ಹೋರಾಟಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ನಡೀತಾ ಇತ್ತು. ಡಿಸೆಂಬರ್ 9 ಲೋಕಸಭೆಯಲ್ಲಿ ಭಾರತದ ಪೌರತ್ವ ಕಾಯ್ದೆಗೆ ತಿದ್ದುಪಡಿ ಆಗ್ತದೆ, ಅದು 10 ತಿದ್ದುಪಡಿ. ಅದಾದ ಮೇಲೆ ಇಡೀ ದೇಶದಲ್ಲಿ ಇವತ್ತು ಜನರು ಅದರ ವಿರುದ್ಧ ಸಿಡಿದೆದ್ದಿದ್ದಾರೆ. ಜನರು ಸಾಮೂಹಿಕವಾಗಿ, ಯಾವುದೋ ಒಂದು ಧರ್ಮದ ಜನ ಅಲ್ಲ, ಒಂದು ಜಾತಿಯ ಜನ ಅಲ್ಲ, ಒಂದು ಭಾಷೆಯ ಜನ ಅಲ್ಲ, ಒಂದು ವರ್ಗಕ್ಕೆ ಸೇರಿದಂತ ಜನರಲ್ಲ, ಎಲ್ಲ ಧರ್ಮೀಯರು, ಎಲ್ಲ ಜಾತಿಯವರು, ಎಲ್ಲ ಭಾಷೆಯವರು ಇವತ್ತು ಈ CAA, NRC, NPR ವಿರುದ್ಧ ದೇಶದ ಉದ್ದಗಲಕ್ಕೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದನ್ನು ನೋಡಿದಾಗ ಭಾರತ ದೇಶದಲ್ಲಿ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿದೆಯೋ ಅಂತಕ್ಕಂಥ ಭಾವನೆ ಇವತ್ತು ಈ ದೇಶದಲ್ಲಿ ಎಲ್ರಿಗೂ ಕೂಡ ಬರಲಿಕ್ಕೆ ಪ್ರಾರಂಭವಾಗಿದೆ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ 2014 ಈ ದೇಶದಲ್ಲಿ
ಅಘೋಷಿತ ತುರ್ತು ಪರಿಸ್ಥಿತಿ ಇದೆ. ಅಘೋಷಿತ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಈ ದೇಶದಲ್ಲಿ ಇದೆ. ಒಂದು ನಾಗರಿಕ ಸರ್ಕಾರ, ಚುನಾಯಿತ ಸರ್ಕಾರ ಯಾವುದೇ ನೀತಿ ನಿರ್ಧಾರಗಳನ್ನು ಮಾಡಿದಾಗ, ಕಾನೂನುಗಳನ್ನು ಮಾಡಿದಾಗ, ಆ ಕಾನೂನುಗಳು ನೀತಿ ನಿರ್ಧಾರಗಳು ಜನವಿರೋಧಿಯಾಗಿದ್ದರೆ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ, ಅವುಗಳನ್ನು ಶಾಂತಿಯುತವಾಗಿ ವಿರೋಧ ಮಾಡತಕ್ಕಂತ ಹಕ್ಕನ್ನ ನಮ್ಮ ಭಾರತದ ಸಂವಿಧಾನ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದು ಸರ್ಕಾರಕ್ಕೆ ಎಷ್ಟೇ ಮೆಜಾರಿಟಿ ಇರಲಿ, ಎಷ್ಟೇ ಬಹುಮತ ಇರಲಿ, ಆ ಸರ್ಕಾರ ಸಂವಿಧಾನ ಬಾಹಿರವಾದಂತ ಕಾನೂನುಗಳನ್ನು ಮಾಡಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಈ ಸಂವಿಧಾನದಲ್ಲಿ ಎಲ್ಲ ನಾಗರಿಕರಿಗೆ ಹಕ್ಕುಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಮೋದಿ ಮತ್ತು ಶಾ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಅವರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಮೋದಿ ಅವರೇ ಆ ಹಕ್ಕನ್ನ ದಮನ ಮಾಡಲಿಕ್ಕೆ ನಿಮಗೆ ಯಾವುದೇ ಅಧಿಕಾರ ಇಲ್ಲ. ಇವತ್ತು ಸಂವಿಧಾನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಆಂದೋಲನವನ್ನ ಹಮ್ಮಿಕೊಂಡಿದ್ದೀರಿ. ಯಾವ ಸಂವಿಧಾನಕ್ಕೆ ಇವತ್ತು ಕುತ್ತನ್ನು ತರ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು? ಆ ನರೇಂದ್ರ ಮೋದಿಯವರು ಅದೇ ಸಂವಿಧಾನದಿಂದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು, ಶಾ ಗೃಹಮಂತ್ರಿ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಈ ದೇಶದಲ್ಲಿ ಎಲ್ಲರಿಗೂ ವೋಟ್ ಮಾಡತಕ್ಕಂಥ ಹಕ್ಕಿರಲಿಲ್ಲ. ದೊಡ್ಡ ಶ್ರೀಮಂತರಿಂದ ಹಿಡಿದು ಅತ್ಯಂತ ಕೆಳಗಡೆ ಇರತಕ್ಕಂಥ ಮನುಷ್ಯ ಎಲ್ಲರಿಗೂ ಒಂದೇ ಓಟು, ಒಂದೇ ಅದಕ್ಕೆ ಬೆಲೆ. ಇದನ್ನು ನಮ್ಮ ಸಂವಿಧಾನದ ಮೂಲಕ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ದಿದ್ರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ರೆ ಈ ಸಂವಿಧಾನ ಕಾರಣ ಅಂತಕ್ಕಂಥದ್ದನ್ನು ಮರಿಬಾರದು. ನರೇಂದ್ರ ಮೋದಿ ಅವರೇ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬರದೇ ಹೋಗಿದ್ರೆ ಇಂಥ ಒಂದು ಸಂವಿಧಾನ ರಚನೆ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ದೇಶದ ಎಲ್ಲ ಜನ, ಸುಮಾರು 296 ಜನ ಸಂವಿಧಾನ ರಚನಾ ಸಮಿತಿನಲ್ಲಿ ಸೇರ್ಕೊಂಡ್ರು. 284 ಜನ ಈ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಅದರಲ್ಲಿ ಮೌಲಾನ ಆಜಾದ್ ಕೂಡ ಇದ್ರು, ಅಬ್ದುಲ್ ಗಫಾರ್ ಖಾನ್ ಇದ್ರು, ಅಂಬೇಡ್ಕರ್ ಅವರಿದ್ರು, ನೆಹರು ಇದ್ರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಕೂಡ ಇದ್ರು. ಈಗ ಅನೇಕ ಜನ ದೇಶದ ವಿವಿಧ ಭಾಗಗಳಿಂದ, ಕಾಂಗ್ರೆಸ್ನಿಂದ 211 ಜನ, ಮುಸ್ಲಿಂ ಲೀಗ್ನಿಂದ 73 ಜನ, ಇಷ್ಟು ಜನರು ಸೇರಿ ಈ ಸಂವಿಧಾನವನ್ನ ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶಕ್ಕೆ ಎಂತಹ ಸಂವಿಧಾನ ಬೇಕು? ಅನೇಕ ಧರ್ಮೀಯರಿದ್ದಾರೆ, ಅನೇಕ ಜಾತಿಯವರಿದ್ದಾರೆ, ಅನೇಕ ಭಾಷೆಯವರಿದ್ದಾರೆ, ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಎಲ್ಲ ಜನರಿಗೂ ಕೂಡ ಯೋಗ್ಯ ಆಗ್ತಕ್ಕಂತ ಇವತ್ತು ಈ ದೇಶ ಜಗತ್ತಿನಲ್ಲಿ ಯಾವುದಾದ್ರೂ ಶ್ರೇಷ್ಠ ಸಂವಿಧಾನ ಇದ್ರೆ ಅದು ಭಾರತದ ಸಂವಿಧಾನ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರೀಬಾರದು.
ಅಂತ ಸಂವಿಧಾನವನ್ನ ಇವತ್ತು ಬುಡಮೇಲು ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದವರು ಹೊರಟಿದ್ದಾರೆ. ಈ ಸಂವಿಧಾನ ಇದ್ರೆ ನಾವೆಲ್ಲ ಉಳಿತೀವಿ, ಈ ಸಂವಿಧಾನ ಇದ್ರೆ ಪ್ರಜಾಪ್ರಭುತ್ವ ಉಳಿತದೆ, ನಾವೆಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಭಾರತೀಯ ಜನತಾ ಪಕ್ಷದವ್ರಿಗೆ ಯಾಕೆ ಈ ಸಂವಿಧಾನದ ಮೇಲೆ ಕೋಪ? ಕಾರಣ ಯಾಕಪ್ಪ ಅಂತಂದ್ರೆ, ಈ ಸಂವಿಧಾನದ ಮೂಲಕ ಈ ದೇಶದ ಎಲ್ಲ ಭಾರತೀಯರಿಗೆ 135 ಕೋಟಿ ಜನರಿಗೆ ಸಮಾನವಾದಂತಹ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಹಿಂದೂಗಳಿರ್ಬೋದು, ಮುಸ್ಲಿಮರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಬೌದ್ಧರಿರ್ಬೋದು, ಜೈನರಿರ್ಬೋದು, ಎಲ್ಲ ವರ್ಗದ ಜನರಿಗೆ ಸಮಾನವಾದಂತಹ ಅವಕಾಶಗಳು, ಸಮಾನವಾದಂತಹ ಹಕ್ಕುಗಳು, ಬದುಕ್ತಕ್ಕಂತ ಹಕ್ಕುಗಳು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ವತಂತ್ರವಾಗಿ ತಿರುಗಾಡಲಿಕ್ಕೆ ಅಧಿಕಾರ, ಇದನ್ನ ಅವರು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕಿಂತ ಮುಖ್ಯವಾಗಿ ಸಹಿಷ್ಣುತೆ, ಇನ್ನೊಂದು ಧರ್ಮದವರನ್ನ ಸಹಿಸಬೇಕು. ಆ ಸಹಿಷ್ಣುತೆಯನ್ನ ಈ ಸಂವಿಧಾನದಲ್ಲಿ ಹೇಳಿದ್ದಾರೆ. ಇದಕ್ಕೆ ಭಾರತೀಯ ಜನತಾ ಪಕ್ಷದವರ ವಿರೋಧ. ಇದೇನು ಹೊಸದೇನಲ್ಲ, ಭಾರತದ ಸಂವಿಧಾನ ರಚನೆಯಾದಂದಿಂದೂ ಕೂಡ ಈ ಸಂವಿಧಾನಕ್ಕೆ ವಿರುದ್ಧವಾಗಿ ಅಂದಿನ ಜನಸಂಘ, ಹಿಂದೂ ಮಹಾಸಭಾ, ಸಂಘ ಪರಿವಾರ, ಇವತ್ತಿನ ಭಾರತೀಯ ಜನತಾ ಪಕ್ಷ ಇವರೆಲ್ಲರೂ ಕೂಡ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದೆ. ಇಂತಹ ಸಂವಿಧಾನವನ್ನ ನಾಶ ಮಾಡಬೇಕು, ಯಾಕಂದ್ರೆ ರದ್ದು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ಬಿಡ್ತದೆ. ಸಂವಿಧಾನ ಏನಾದರೂ ರದ್ದು ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದವರು ಕೈ ಹಾಕಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ, ಅದಕ್ಕೋಸ್ಕರ ಕೈ ಹಾಕಲ್ಲ. ಪರೋಕ್ಷವಾಗಿ ಸಂವಿಧಾನವನ್ನ ದುರ್ಬಲಗೊಳಿಸಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವರ ತೀರ್ಮಾನ. ವಾಜಪೇಯಿ ಅವರು ಕೂಡ 6 ವರ್ಷ ಪ್ರಧಾನಮಂತ್ರಿ ಆಗಿದ್ರು, ಆಗಲೂ ಈ ಇಡನ್ ಅಜೆಂಡಾ ಇತ್ತು ಅವರ ಹತ್ರ. ಆದರೆ ವಾಜಪೇಯಿ ಅವರು ಈ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ಮೋದಿ ಮತ್ತು ಶಾ 2014ರಲ್ಲಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವರ ಇಡನ್ ಅಜೆಂಡಾವನ್ನ ಬಹಿರಂಗಗೊಳಿಸಿ ಇವತ್ತು ಸಂವಿಧಾನವನ್ನ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ಇದು ಒಬ್ಬರ ಸಮಸ್ಯೆ ಅಲ್ಲ, ಇದು ಮುಸ್ಲಿಮರ ಸಮಸ್ಯೆ ಅಲ್ಲ, ಇದು ಕ್ರಿಶ್ಚಿಯನ್ರ ಸಮಸ್ಯೆ ಅಲ್ಲ, ಇದು ಹಿಂದೂಗಳ ಸಮಸ್ಯೆ ಅಲ್ಲ, ಜೈನರು ಬೌದ್ಧರ ಸಮಸ್ಯೆ ಅಲ್ಲ, ಎಲ್ಲ ಭಾರತೀಯರ ಸಮಸ್ಯೆ ಅಂತಕ್ಕಂಥದ್ದನ್ನು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಯಾರೋ ಒಬ್ಬ ಸ್ನೇಹಿತರು ಹೇಳಿದ್ರು, ಇದು ಹಿಂದೂ ಮುಸಲ್ಮಾನರ ಘರ್ಷಣೆ ಅಲ್ಲ, ಇದು ಘರ್ಷಣೆ ಇರತಕ್ಕಂಥದ್ದು ಸಂವಿಧಾನದ ಪರವಾಗಿರ್ತಕ್ಕಂಥವರು ಮತ್ತು ಸಂವಿಧಾನವನ್ನ ವಿರೋಧ ಮಾಡತಕ್ಕಂಥವರು ಇವರ ನಡುವೆ ನಡೀತಕ್ಕಂಥ ಘರ್ಷಣೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಇವತ್ತು ಸಂವಿಧಾನ ರಕ್ಷಣೆ ಆಂದೋಲನ ಅಂತಕ್ಕಂಥದ್ದನ್ನ ಇವತ್ತೇನು ಆಂದೋಲನದ ಹೆಸರಿನಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಇದನ್ನ ಯಾರು ಸಂಘಟನೆ ಮಾಡಿದ್ದಾರೆ? ಅಜರತ್ ಹಾಸ್ಮಿ ಮತ್ತು ಇತರ ಸಂಘಟನೆಗಳು ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಂವಿಧಾನ ಉಳಿಸಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಆಗ ಮಾತ್ರ ಸಮಾಜದಲ್ಲಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಭಾರತೀಯ ಜನತಾ ಪಕ್ಷದವರು ಪರಿವರ್ತನೆಗೆ ವಿರೋಧಿಗಳು. ವ್ಯವಸ್ಥೆ ಹಿಂಗೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗೇ ಇರ್ಬೇಕು, ಬಡವರು ಬಡವರಾಗೇ ಇರ್ಬೇಕು,
ಮೇಲ್ಜಾತಿಯವರು ಮೇಲ್ಜಾತಿಲೇ ಇರಬೇಕು, ಕೆಳಜಾತಿಯಲ್ಲಿ ಕೆಳಜಾತಿಲೇ ಇರಬೇಕು. ಹಾಗೇನೇ ಧರ್ಮಗಳ ಸಂಘರ್ಷ ನಡೀತಲೇ ಇರಬೇಕು. ಇದಿದ್ದಾಗ ಮಾತ್ರ ಅವರು ರಾಜಕೀಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಈ ಸವಾಲನ್ನು ಎದುರಿಸ್ಲಿಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಜೈನರು, ದಲಿತರು, ಹಿಂದುಳಿದವರು, ಅಲೆಮಾರಿಗಳು, ಆದಿವಾಸಿಗಳು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತು ಸಮಾಜದಲ್ಲಿ ಇದೆ ಅಂತಕ್ಕಂಥದ್ದು, ದೇಶದಲ್ಲಿ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಇದು ನಮ್ಮ ಹೋರಾಟ. ಈ ಹೋರಾಟದಲ್ಲಿ ಹೇಗೆ ಬ್ರಿಟಿಷ್ನವರನ್ನ ತೊಲಗಿಸ್ಲಿಕ್ಕೋಸ್ಕರವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮಗೆ ಜಯ ಸಿಕ್ತೋ, ಈ ಹೋರಾಟದಲ್ಲೂ ಕೂಡ ನನಗೆ ವಿಶ್ವಾಸ ಇದೆ, ನೂರು ನೂರು ಜಯ ಸಿಕ್ಕೇ ಸಿಗ್ತದೆ. ಇದರಿಂದ ನಮಗೆ ಸೋಲಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತರ ಅಗತ್ಯ ಇತ್ತ, ಸಿಎಎ ಮಾಡಬೇಕಾದ ಅಗತ್ಯ ಇತ್ತ ದೇಶದಲ್ಲಿ, ಅನಿವಾರ್ಯತೆ ಏನಾದ್ರು ಇತ್ತ ಇಲ್ಲಿ? ಮೋದಿಯವರೇ ಯಾಕೆ ಮಾಡಿದ್ರಿ? ಜನಗಳಿಗೆ ಸುಳ್ಳು ಹೇಳಕ್ ಪ್ರಾರಂಭ ಮಾಡಿದ್ದೀರಿ. ನಾನು ಅನೇಕ ಸಾರಿ ಹೇಳಿದ್ದೀನಿ, ಈ ದೇಶದ ಇತಿಹಾಸದಲ್ಲಿ, ಸ್ವತಂತ್ರ ಭಾರತದಲ್ಲಿ ಯಾರಾದರೂ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಬಂದಿದ್ರೆ ಅದು ನರೇಂದ್ರ ಮೋದಿಯವರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನರೇಂದ್ರ ಮೋದಿ ಅಷ್ಟು ಸುಳ್ಳು ಹೇಳದಂತ ಪ್ರಧಾನಮಂತ್ರಿ ಯಾರು ಬಂದಿರಲಿಲ್ಲ ಇವತ್ತಿನವರಿಗೆ. ಬರೀ ಸುಳ್ಳೇ, ಸುಳ್ಳಿನ ಸತ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಮಾನವೀಯತೆ ಇರೋದಿಲ್ಲ ಅಲ್ಲಿ ಸರ್ವಾಧಿಕಾರ ಇರ್ತದೆ. ಎಲ್ಲಿ ಪ್ರಜಾಪ್ರಭುತ್ವ ಇರೋದಿಲ್ಲ ಅಲ್ಲಿ ಸರ್ವಾಧಿಕಾರ ಇರ್ತದೆ, ಅಲ್ಲಿ ಕ್ರುಯಲ್ಟಿ ಇರ್ತದೆ. ಇವತ್ತು ಇವ್ರು ಯಾರಿಗೂ ಕೂಡ ಮಾನವೀಯತೆ ಇಲ್ಲ, ಯಾರನ್ನು ಬೇಕಾದ್ರೂ ಕೊಂದಾಕ್ಬಿಡ್ತದೆ. ಮೊನ್ನೆ ಮಂಗಳೂರಿನಲ್ಲಿ ಸಿಎಎ ವಿರುದ್ಧ, ಎನ್ಆರ್ಸಿ ವಿರುದ್ಧ, ಎನ್ಪಿಆರ್ ವಿರುದ್ಧ ಕೆಲವು ಯುವ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದವು, ಕರೆ ಕೊಟ್ಟಿದ್ದವು. ಪೊಲೀಸ್ನವರು ಪರವಾನಗಿನೂ ಕೂಡ ಕೊಟ್ಟಿದ್ರು. ಆಮೇಲೆ 144 ಸೆಕ್ಷನ್ ಜಾರಿ ಮಾಡಿದ್ರು. ಅವರು ಪ್ರತಿಭಟನೆಯನ್ನು ಮುಂದಕ್ಕೆ ಹಾಕಿದ್ರು. ಕೆಲವರು ಗೊತ್ತಿಲ್ಲದೇನೆ 100-150 ಯುವಕರು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದರು ಅಲ್ಲಿ ಬ್ಯಾಂಕ್ ಮುಂದಗಡೆ. ಪೊಲೀಸ್ನವರು ಸ್ವಯಂ ಪ್ರೇರಿತರಾಗಿ ದುರುದ್ದೇಶದಿಂದ ಆ ಗುಂಪಿನ ಮೇಲೆ ಗೋಲಿಬಾರ್ ಮಾಡಿ ಇಬ್ಬರು ಯುವಕರನ್ನ, ಅಮಾಯಕರನ್ನ ಕೊಂದಾಕಿದ್ರು. ಎಂಟು ಜನ ಗಾಯಗೊಂಡ್ರು. ಯಾವುದೇ ಪ್ರಚೋದನೆ ಇರಲಿಲ್ಲ. ನಾನು ಹೋಗಿದ್ದೆ ಅಲ್ಲಿಗೆ ಡಿಸೆಂಬರ್ 19 ತಾರೀಖು ಗೋಲಿಬಾರ್ ಆಯಿತು. ಇದು ಸರ್ಕಾರ ಪ್ರಯೋಜನೆ ಮಾಡಿದ್ದಂತ ಗೋಲಿಬಾರ್ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಸರ್ಕಾರವೇ ಗೋಲಿಬಾರ್ ಮಾಡಿಸಿದ್ದು. ಇದು ಬರೀ ಕರ್ನಾಟಕದಲ್ಲಿ ಒಂದಲ್ಲ, ದೇಶದ ಅನೇಕ ಭಾಗಗಳಲ್ಲಿ ನಡೀತಾ ಇದೆ. ಕಾರಣ ಯಾಕಪ್ಪ ಅಂತಂದ್ರೆ, ಭಯದ ವಾತಾವರಣವನ್ನ ನಿರ್ಮಾಣ ಮಾಡಬೇಕು. ಸುಮಾರು 100 ಜನ ಸತ್ತಿದ್ದಾರೆ. ಭಯದ ವಾತಾವರಣ ಕ್ರಿಯೇಟ್ ಮಾಡಬೇಕು. ಯಾರು ಕೂಡ ಇಂಥ ಆಂದೋಲನಗಳನ್ನು ಮಾಡಬಾರದು. ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಅಂತೇಳಿ. ಗಾಂಧೀಜಿಯವರು ಶಾಂತಿಯುತವಾದ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ಹೇಳ್ಕೊಟ್ಟಿದ್ದಾರೆ. ಅದನ್ನು ತಡಿಲಿಕ್ಕೆ
ಮೋದಿ ಅವರಿಗೆಲ್ಲ ಯಾರಿಗೂ ಕೂಡ ಅಧಿಕಾರ ಇಲ್ಲ, ಸಂವಿಧಾನ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಇವತ್ತು ಎಲ್ಲ ಕಡೆ ಪ್ರತಿಭಟನೆ ಮಾಡಿದರೆ, ಸಿಎಎ ವಿರೋಧ ಮಾಡಿದರೆ ಅದು ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗಿದೆ. ಯಾರು ವಿರೋಧ ಮಾಡ್ತಾರೆ ಅವರು ಅರ್ಬನ್ ನಕ್ಸಲ್ಸ್, ಅರ್ಬನ್ ನಕ್ಸಲ್ಸ್. ಯಾರು ವಿರೋಧ ಮಾಡ್ತಾರೆ ಅವರು ದೇಶದ್ರೋಹಿಗಳು. ನಾನು ಕೇಳ್ತೀನಿ ಬಿಜೆಪಿ ಅವರೇ, ನೀವು ಸಂವಿಧಾನಕ್ಕೆ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾದಂತ ಅನೇಕ ಭಾಷಣಗಳನ್ನು ನಿಮ್ಮ ಭಾರತೀಯ ಜನತಾ ಪಕ್ಷದವರು ಮಾಡ್ತಾರೆ, ಅದು ದೇಶದ್ರೋಹನೋ? ಶಾಂತಿಯುತವಾಗಿ ಸಂವಿಧಾನ ವಿರೋಧವಾಗಿದೆ, ಇಂಥ ಕಾನೂನು ಬೇಡ ಅಂತೇಳಿ ನಾವು ವಿರೋಧ ಮಾಡಿದ್ರೆ ಅದು ದೇಶದ್ರೋಹವೋ? ಇದು ಜನ ಇವತ್ತು ತೀರ್ಮಾನ ಮಾಡಬೇಕಾಗ್ತದೆ. ನನ್ನ ಪ್ರಕಾರ ಯಾರು ಸಂವಿಧಾನವನ್ನು ವಿರೋಧ ಮಾಡ್ತಾರೆ, ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಾರೆ, ಅದು ದೇಶದ್ರೋಹದ ಕೆಲಸವೇ ಹೊರತು ನಾವು ಸಂವಿಧಾನದ ಪರವಾಗಿರ್ತಕ್ಕಂಥವರು ದೇಶದ್ರೋಹಿಗಳಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ. ಇದು ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ದೇಶದ ಉದ್ದಗಲಕ್ಕೆ. ಇದನ್ನ ನಾವು ಮಾಡ್ತಾ ಇದ್ದೀವಿ, ಏನ್ ತಪ್ಪಿದೆ? ಸುಳ್ಳು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ನೋಡಿ, ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಏನು ತೊಂದರೆ ಆಗಲ್ಲ. ಅದನ್ನ ಹೇಳ್ತಾ ಹೇಳ್ತಾ ಧರ್ಮದ ಆಧಾರದ ಮೇಲೆ ಯಾಕಪ್ಪ ಕಾನೂನು ತಂದ್ರಿ ನರೇಂದ್ರ ಮೋದಿ ಅವರೇ? ಸಂವಿಧಾನದಲ್ಲಿ ಹೇಳಿದೀಯಾ, ಪ್ರಿಯಾಂಬಲ್ ನಲ್ಲಿ ಹೇಳಿದೀಯಾ, ಪೌರತ್ವ ಕಾಯ್ದೆ, ಪೌರತ್ವ ಹೇಳಿರ್ತಕ್ಕಂಥ ಆರ್ಟಿಕಲ್ 5, 6, 7, 8, 9, 10, 11 ಹೇಳಿದ್ಯಾ? ಆರ್ಟಿಕಲ್ 14 ಹೇಳಿದ್ಯಾ? ಆರ್ಟಿಕಲ್ 19 ಹೇಳಿದ್ಯಾ? ಇಲ್ಲ. ಮತ್ತೆ ಯಾಕೆ ಉಲ್ಲಂಘನೆ ಮಾಡ್ತಾ ಇದ್ದೀರಿ? ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ಇದು. ಡಿಸೆಂಬರ್ 2014, ಅದಕ್ಕಿಂತ ಮುಂದೆ ಬಂದ, ಅಲ್ಲಿಂದ ಬಂದಂತ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಅಲ್ಲಿಂದ ಬಂದಂತ ಹಿಂದೂಗಳು, ಕ್ರಿಶ್ಚಿಯನ್ರು, ಬೌದ್ಧರು, ಜೈನರು, ಇಸಾಯಿಗಳು, ಅವ್ರಿಗೆ ನಾವು ರಕ್ಷಣೆ ಕೊಡ್ಲಿಕ್ಕೆ ಡಿಸೆಂಬರ್ 14 ಬಂದಿರ್ತಕ್ಕಂಥ ಮುಸಲ್ಮಾನರು ಬಂದಿದಾರಲ್ಲ, ಅವ್ರಿಗೇನಪ್ಪ ಮಾಡಬೇಕು? ಆ ದೇಶಗಳಿಂದ ಇಲ್ಲಿ ಬಂದಿದಾರಲ್ಲ, ಅವ್ರಿಗೇನ್ ರಕ್ಷಣೆ ಕೊಡಬೇಕು? ಯಾಕೆ ಅವ್ರನ್ನ ಬಿಟ್ಟಿದ್ದೀರಿ? ಬರೀ 3 ದೇಶಗಳಲ್ಲಿ ಯಾಕೆ ತಗೊಂಡಿದ್ದೀರಿ? ಶ್ರೀಲಂಕಾ ಯಾಕೆ ತಗೊಂಡಿಲ್ಲ? ಮೈನಾರ್ ಯಾಕೆ ತಗೊಂಡಿಲ್ಲ? ನೇಪಾಳ ಯಾಕೆ ತಗೊಂಡಿಲ್ಲ? ಇದಕ್ಕೆ ಉತ್ತರ ಇಲ್ಲ ನಿಮ್ಮ ಹತ್ರ. ಇವರೆಲ್ಲ ಹೋಗ್ಬೇಕು. ಎನ್ಪಿಆರ್, ನೀವು ಆ ಎನ್ಪಿಆರ್ ನಲ್ಲಿ ಕೆಲವು ಮಾಹಿತಿಗಳನ್ನು ಕೊಡಬೇಕು ಪೌರತ್ವ ಸಾಬೀತು ಮಾಡಬೇಕಾದ್ರೆ. ದಿ ಬರ್ಡನ್ ಇಸ್ ಆನ್ ಯು, ನಾಟ್ ಆನ್ ದಿ ಗೌರ್ಮೆಂಟ್. ದಿ ಬರ್ಡನ್ ಇಸ್ ಆನ್ ದಿ ಪೀಪಲ್ ಟು ಪ್ರೂವ್ ದೇ ಆರ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ. ನನಗೆ ನಮ್ಮ ತಂದೆ, ನಮ್ಮ ತಾಯಿ, ನನ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ನನಗೆ. ಐ ಡೋ ನಾಟ್ ನೋ, ಬಿಕಾಸ್ ಮೇಷ್ಟ್ರು ಬರ್ಕೊಂಡಿರೋದು ನನ್ನ ಡೇಟ್ ಆಫ್ ಬರ್ತ್, ನಾನು ನೋಡ್ಬಿಟ್ಟು ಒಂದು ಡೇಟ್ ಆಫ್ ಬರ್ತ್ ಬರ್ಕೊಂಡ್ಬಿಟ್ಟಿರೋದು ನನಗೆ ಗೊತ್ತಿಲ್ಲ. ನನ್ನ ಹಳ್ಳಿ, ನಮ್ಮ ಊರಿನಲ್ಲಿ ಹುಟ್ಟಿರೋದು, ನಮ್ಮ ಮನೆಯಲ್ಲಿ ಹುಟ್ಟಿರೋನು, ನಾನು ಆಸ್ಪತ್ರೆಯಲ್ಲಿ ಹುಟ್ಟಿದವನಲ್ಲ. ನಾನು ನಮ್ಮಅಪ್ಪ ಏನು, ನಮ್ಮವ್ವ ನಾನೇ ಹುಟ್ಟಿಲ್ಲ ಅಂದ್ಮೇಲೆ ನಮ್ಮಅಪ್ಪ ನಮ್ಮವ್ವ ಎಲ್ಲಿ ಹುಟ್ಟಿದ್ರು ಅಂತ ಗೊತ್ತಾ? ಯಾವಾಗ ಹುಟ್ಟಿದ್ರು ಅಂತ ಗೊತ್ತಾ? ಆರಸ್ಕೋಪ್ ಬರ್ಕೊಳ್ತಕ್ಕಂಥದ್ದು ಆ ಕಾಲದಲ್ಲಿ ಇಲ್ವೇ ಇಲ್ಲ. ಅದನ್ನ ಪ್ರೂವ್ ಮಾಡುವಂತಂದ್ರೆ ಎಲ್ಲಿಂದ ಕೊಡ್ಲಪ್ಪ? ಇದು ದುರುದ್ದೇಶ ಅಲ್ವಾ? ಇದು ಸದುದ್ದೇಶನ?
ನರೇಂದ್ರ ಮೋದಿ ಅವರೇ, ಏನಾಗಿದೆ ಅಸ್ಸಾಂನಲ್ಲಿ? ಸುಮಾರು 19 ಲಕ್ಷ ಜನ ಡೌಟ್ಫುಲ್ ಸಿಟಿಜನ್ಸ್ ಆಗಿದ್ದಾರೆ ಈಗ. 19 ಲಕ್ಷ ಜನ, ಅದರಲ್ಲಿ 13 ಲಕ್ಷ ಜನ ಹಿಂದೂಗಳು, ಎಲ್ಲರೂ ಮುಸಲ್ಮಾನರಲ್ಲ. ಕೇವಲ 6 ಲಕ್ಷ ಜನ ಮಾತ್ರ ಮುಸಲ್ಮಾನರು. ಏನ್ ಮಾಡ್ತೀರಿ ಅವರನ್ನ, ಸಿಟಿಜನ್ ಡೌಟ್ಫುಲ್ ಸಿಟಿಜನ್ಸ್ ಏನ್ ಮಾಡಬೇಕು ಅಂತ ಮಾಡಿದಿರಿ ನೀವು? ಡಿಟೆನ್ಷನ್ ಸೆಂಟರ್ಗೆ ಹಾಕ್ತೀರಾ? ಎಷ್ಟು ಜನಕ್ಕೆ ಹಾಕ್ತೀರಿ? ಎಷ್ಟು ಲಕ್ಷ ಜನಕ್ಕೆ ಹಾಕ್ತೀರಿ? ಎಷ್ಟು ಕೋಟಿ ಜನಕ್ಕೆ ಹಾಕ್ತೀರಿ? ಅಸ್ಸಾಂ ಅಂತ ಒಂದು ರಾಜ್ಯ 3 ಕೋಟಿ ಇರ್ತಕ್ಕಂಥ ರಾಜ್ಯದಲ್ಲಿ 19 ಲಕ್ಷ ಜನ ಡೌಟ್ಫುಲ್ ಸಿಟಿಜನ್ಸ್, ಅದರಲ್ಲಿ 13 ಲಕ್ಷ ಜನ ಹಿಂದೂಗಳು, 6 ಲಕ್ಷ ಜನ ಮಾತ್ರ ಮುಸಲ್ಮಾನರು. ಇವರಿಗೆಲ್ಲ ಪೌರತ್ವ ಸಾಬೀತು ಮಾಡಕ್ ಆಗದೆ ಹೋದ್ರೆ ಇವ್ರ ಹಕ್ಕುಗಳನ್ನೆಲ್ಲ ಕಿತ್ಕೋತೀರೋ? ವೋಟ್ ಮಾಡೋ ಹಕ್ಕೆಲ್ಲ ಕಿತ್ಕೋತೀರಾ? ಇದು ಅವರ ಹುನ್ನಾರ, ಕಿತ್ಕೋಬೇಕು, ಕಿತ್ಕೋಬೇಕು, ಕಿತ್ಕೊಂಡು ದೇಶದಿಂದ ಆಚೆಗೆ ಹಾಕ್ಬೇಕು. ನಾನು ಹೇಳ್ತೀನಿ, ನರೇಂದ್ರ ಮೋದಿ ಅವರೇ, ಅಮಿತ್ ಶಾ ಅವರೇ, ಇದು ಸಾಧ್ಯ ಇಲ್ಲ. ಯಾವ ಕಾರಣಕ್ಕೂ ಕೂಡ ಇವರನ್ನ ನೀವು ಹೊರಗ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ, ಇದು ನಿಮ್ಮ ಭ್ರಮೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಭ್ರಮೆ. ಇಂಥ ಭ್ರಮೆಗಳಲ್ಲಿ ನೀವು ದೇಶ ಆಳ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಈ ದೇಶದ ಜನ ಅವರಿಗೆ ಅಧಿಕಾರ ಕೊಟ್ಟು ತಪ್ಪು ಮಾಡಿಬಿಟ್ಟಿದ್ದಾರೆ, ಅವರಿಗೆ ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ನೋಡಿ, 6 ವರ್ಷಗಳ ನರೇಂದ್ರ ಮೋದಿ ಅವರ ಆಡಳಿತ ನೋಡಿ, ರೈತರಿಗಾಗ್ಲಿ, ಬಡವರಿಗಾಗ್ಲಿ, ಯುವಕರಿಗಾಗ್ಲಿ, ನಿರುದ್ಯೋಗಿಗಳಿಗಾಗ್ಲಿ, ಮಹಿಳೆಯರಿಗಾಗ್ಲಿ ಒಂದು ಕಾರ್ಯಕ್ರಮ ಇಲ್ಲ. ನಾಟ್ ಎ ಸಿಂಗಲ್ ಪ್ರೋಗ್ರಾಮ್. ರೈತರು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯುವಕರು ಇವತ್ತು ಬೀದಿ ಪಾಲಾಗಿದ್ದಾರೆ, ಉದ್ಯೋಗ ಇಲ್ಲ, ಕೆಲಸ ಕೇಳಿದರೆ ಚಾ ಮಾರಕ್ ಹೋಗು ಅಂತ ಹೇಳ್ತಾರೆ, ಚಾ ಮಾರಕ್ ಹೋಗು ಅಂತ ಹೇಳ್ತಾರೆ. ಈ ದೇಶದಲ್ಲಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಭ್ರಮಾಲೋಕವನ್ನ ನಿರ್ಮಾಣ ಮಾಡಿ ಈ ದೇಶವನ್ನ ಕತ್ತಲಿಗೆ ತಗೊಂಡು ಹೋಗಿದ್ದೀರಿ. ಈ ಸಮಸ್ಯೆಗಳ ಬಗ್ಗೆ ನರೇಂದ್ರ ಮೋದಿ ಒಂದೇ ಒಂದಿನ ಬಾಯಿ ಬಿಡಲ್ಲ. ಈಗ ಪಾರ್ಲಿಮೆಂಟ್ ನಡೆಯಿತು, ಬಜೆಟ್ ಮಂಡಿಸಿದ್ರು, ಬಜೆಟ್ ಮೇಲೆ ಅಥವಾ ರಾಷ್ಟ್ರಪತಿ ಭಾಷಣದ ಮೇಲೆ ಮಾತಾಡುವಾಗ ಎಲ್ಲಿಯಾದರೂ ಕೂಡ ನರೇಂದ್ರ ಮೋದಿ ಅವರು ನಿರುದ್ಯೋಗದ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ ಒಂದು ಶಬ್ದ ಮಾತಾಡಿದಾರ? ಒಂದೇ ಒಂದು ಶಬ್ದ. ಜನರನ್ನ ಕತ್ತಲಲ್ಲಿಟ್ಟು ಇವತ್ತು ದೇಶವನ್ನು ಒಡೆಯತಕ್ಕಂತ, ಸಮಾಜವನ್ನು ಒಡೆಯತಕ್ಕಂತ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ. ಈ ದೇಶದ ಜನ ಈ ದೇಶವನ್ನು ಒಡಿಲಿಕ್ಕೆ ಬಿಡಲ್ಲ. ಜನ ಎದ್ದೇಳ್ತಾರೆ, ಜಯ ಸಿಕ್ಕವರೆಗೂ ಕೂಡ ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಪೂರ್ಣ ವಿಶ್ವಾಸ, ನಂಬಿಕೆ ಇದೆ. ಇವತ್ತು ಇವ್ರು ತಂದಿರ್ತಕ್ಕಂಥ ಕಾಯ್ದೆ ಬರೀ ಮುಸಲ್ಮಾನರಿಗಲ್ಲ ಅನ್ಯಾಯ ಆಗೋದು, ಮುಸಲ್ಮಾನರಿಗೂ ಅನ್ಯಾಯ ಆಗ್ತದೆ. ಅವರು ಈ ದೇಶದ ಪ್ರಜೆಗಳೇ, ಈ ದೇಶದ ನಾಗರಿಕರೇ, ಅವರು ಇಲ್ಲೇ ಹುಟ್ಟಿರೋರು, ಇಲ್ಲೇ ಬೆಳೆದಿರೋರು, ನಮ್ಮ ಅಣ್ಣ ತಮ್ಮದಿರು, ನಮ್ಮ ಅಕ್ಕ ತಂಗಿಯರು, ನಾವೆಲ್ಲ ಒಂದು ತಾಯಿಯ ಮಕ್ಕಳು. ಅದಕ್ಕೆ ವಿಷಾಕ್ತಕ್ಕಂಥ ಕೆಲಸ ಮಾಡಬೇಡಿ ನರೇಂದ್ರ ಮೋದಿ ಅವರೇ, ಅಮಿತ್ ಶಾ ಅವರೇ. ಇದನ್ನ ಹಿಂದೂ ಮುಸ್ಲಿಂ ಅಂತ ಹೇಳಿ ದ್ವೇಷ ಹುಟ್ಟಾಕ್ಷಿ, ಒಬ್ರಿಗೊಬ್ಬರಿಗೆ ಜಗಳ ತಂದು ನೀವು ಹಿಂದೂ ಮುಸ್ಲಿಂ ಪೋಲರೈಸ್ ಮಾಡ್ಲಿಕ್ಕೆ, ಪೋಲರೈಸೇಷನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಇದು ನಿಮ್ಮ ಹುನ್ನಾರ.
ಇದು ಯಾವಾಗ ಆರ್ ಎಸ್ ಎಸ್ ಹುಟ್ಟಿತು ಅವತ್ತಿನಿಂದಲೂ ಕೂಡ ಇದು ಉನ್ನಾರ. ನೀವ್ಯಾರು ಕೂಡ ಭಾರತೀಯ ಜನತಾ ಪಕ್ಷದವರಾಗ್ಲಿ, ಜನಸಂಘದವರಾಗ್ಲಿ, ಆರ್ ಎಸ್ ಎಸ್ನವರಾಗ್ಲಿ, ಹಿಂದೂ ಮಹಾಸಭಾದವರಾಗ್ಲಿ, ಯಾರು ಕೂಡ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದವರಲ್ಲ, ಒಬ್ರು ಭಾಗವಹಿಸಿಲ್ಲ. ಹೇಳಿ ನೋಡೋಣ, ಏನ್ ದೇಶಭಕ್ತಿ ಬಗ್ಗೆ ದೊಡ್ಡ ದೊಡ್ಡ ಭಾಷಣ, ದೇಶ ಪ್ರೇಮದ ಬಗ್ಗೆ ಬಹಳ ದೊಡ್ಡ ಭಾಷಣ. ನರೇಂದ್ರ ಮೋದಿ ಅವರು ಹುಟ್ಟಿದ್ದೇ ಸ್ವಾತಂತ್ರ್ಯ ಬಂದ ಮೇಲೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಹುಟ್ಟಿರಲಿಲ್ಲ, ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿರೋರು ಅವರು. ದೇಶಭಕ್ತಿ ಬಗ್ಗೆ ನಿಮ್ಮ ಹತ್ರ ಪಾಠ ಕಲಿಬೇಕ ನರೇಂದ್ರ ಮೋದಿ ಅವರೇ, ನಿಮ್ಮ ಹತ್ರ ಪಾಠ ಕಲಿಬೇಕ ಅಮಿತ್ ಶಾ ಅವರೇ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ಅದರಲ್ಲಿ ಎಲ್ಲ ಜನರು ಇದ್ರು ಕೂಡ, ಹಿಂದೂಗಳಿದ್ರು, ಮುಸಲ್ಮಾನರಿದ್ರು, ಕ್ರಿಶ್ಚಿಯನ್ರಿದ್ರು, ಬೌದ್ಧ ಜೈನರಿದ್ರು, ಎಲ್ಲರೂ ಇದ್ರು. ಅವರೆಲ್ಲರ ಹೋರಾಟದಿಂದ, ತ್ಯಾಗದಿಂದ ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ, ನೀವು ಅನುಭವಿಸ್ತಾ ಇದ್ದೀರಿ ಭಾರತೀಯ ಜನತಾ ಪಕ್ಷದವರು. ಈ ರೀತಿಯಾಗಿ ಸಮಾಜ ಒಡೆಯತಕ್ಕಂಥ ಕೆಲಸ ಮಾಡಕ್ ಹೋಗ್ಬೇಡಿ. ಈ ಕಾನೂನನ್ನು ವಾಪಸ್ ತಗೊಳ್ಬೇಕು, ಇದು ನಮ್ಮ ಒತ್ತಾಯ. ಇದು ಸಂವಿಧಾನ ವಿರೋಧಿಯಾದಂತ ಕಾನೂನು. ಸುಪ್ರೀಂ ಕೋರ್ಟ್ ನಲ್ಲಿ ಬಹುಶಃ ನನ್ನ ಪ್ರಕಾರ ಸ್ಟೇ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ಇಲ್ಲಿ ವಕೀಲರು ಇದ್ದಾರೆ, ಕೊಡಬೇಕಾಗಿತ್ತು ಸ್ಟೇ, ಕೊಟ್ಬಿಡ್ಬೇಕಾಯ್ತು, ಇದಕ್ಕೆ ಕೊಡ್ಲಿಲ್ಲ. ಇನ್ನು ಒಂದು ಆರ್ಗ್ಯುಮೆಂಟ್ ಕೂಡ ಆಗಿಲ್ಲ ಇವತ್ತಿನವರಿಗೆ. ಇಂತ ಕಾನೂನು ಸಂವಿಧಾನ ಬಾಹಿರವಾದಂತ ಕಾನೂನನ್ನ ನಾವು ಒಪ್ಕೋಬೇಕಾ? ಒಪ್ಕೋಬೇಕಾ? ನಾವು ಒಪ್ಕೋಬಾರದು. ಅದೇ ನಮ್ಮ ಹಕ್ಕು, ಅದೇ ನಮ್ಮ ಹೋರಾಟ. ಈಗಾಗಲೇ ಅನೇಕ ಜನ ಭಾಷಣಕಾರರು ಹೇಳಿದ್ದಾರೆ, ಆ ದಾಖಲಾತಿಗಳು ಕೇಳಿದ್ರೆ ಇಲ್ಲ ಅಂತ ಹೇಳಿ, ಕೊಡಕ್ಕಾಗಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿ, ಏನೂ ಆಗಲ್ಲ. ಕೋಟ್ಯಾಂತರ ಜನರನ್ನ ಡಿಟೆನ್ಷನ್ ಸೆಂಟರ್ ಅಲ್ಲಿ ಇಡಕ್ಕಾಗತ್ತಾ? ಎಲ್ಲಿದವು ಜೈಲುಗಳು? ಆಗತ್ತ ಇಡಕ್ಕೆ? ಎದುರಿಸ್ತಾರೆ, ನಾವು ಎದುರ್ಕೋಬಾರದು. ಎಲ್ಲಕ್ಕೂ ತಯಾರಾಗ್ಬೇಕು, ಹೋರಾಟ ಮಾಡ್ಲಿಕ್ಕೆ ತಯಾರು ಮಾಡ್ಬೇಕು ಅಂತ ಶಪಥವನ್ನ ನಾವು ಮಾಡಿ ಮುಂದೋಗ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದಕ್ಕೆ ಇದು ಪೂರಕವಾಗಿದೆ ಈ ಆಂದೋಲನ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲ ನಿಮ್ ಜೊತೆಲಿ ಇದ್ದೀವಿ, ನಮ್ ಜೊತೆಲಿ ನೀವು ಇದ್ದೀರಿ, ನಿಮ್ ಜೊತೆಲಿ ನಾವಿದ್ದೀವಿ, ನಾವೆಲ್ಲ ಒಟ್ಟಿಗೆ ಹೋಗು. ಎಲ್ಲರ ಮನೆಗೂ ಬೆಂಕಿ ಬಿದ್ದಿದೆ, ಯಾರು ಒಬ್ಬರ ಮನೆಗಲ್ಲ, ಎಲ್ಲರ ಮನೆಗೂ ಬೆಂಕಿ ಬಿದ್ದಿದೆ. ಆ ಬೆಂಕಿ ಹಾರಿಸ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗ್ತದೆ. ಇದು ನಮ್ಮ ಕರ್ತವ್ಯ, ಜವಾಬ್ದಾರಿ. ದೇಶ ಉಳಿಬೇಕು, ಭಾರತ ಉಳಿಬೇಕು, ಭಾರತ ಉಳಿಬೇಕು. ಭಾರತ ಜಾತ್ಯತೀತವಾದಂತಹ ರಾಷ್ಟ್ರ. ಇಲ್ಲಿ ಯಾವುದೇ ಧರ್ಮ ಜಾತಿ ಮೇಲಲ್ಲ, ಯಾವುದು ಒಂದು ಧರ್ಮದ ಮೇಲೆ ಆಧಾರವಾಗಿರ್ತಕ್ಕಂಥದ್ದೆಲ್ಲ ಭಾರತ. ಎಲ್ಲ ಧರ್ಮಗಳ ಸಮನ್ವಯ ಇರತಕ್ಕಂಥದ್ದು ಈ ದೇಶದಲ್ಲಿ. ಅದಕ್ಕೆ ಜಾತ್ಯಾತೀತ ಅಂತ ಹೇಳುದು, ಧರ್ಮಾತೀತವಾಗಿರ್ತಕ್ಕಂಥ ದೇಶ ಅಂತಕ್ಕಂಥದ್ದು. ನಾವೆಲ್ಲ ಮಾನವರು, ಮನುಷ್ಯರು ಮೊದಲು, ಭಾರತೀಯರು ಆಮೇಲೆ ಆ ಧರ್ಮ ಈ ಧರ್ಮ ಅಂತ ಹೇಳುದು. ಬಹಳ ಜನ ಹೇಳಿದ್ದಾರೆ ಈ ದೇಶದಲ್ಲಿ, ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ಅಲ್ಲಿ ರಕ್ತಪಾತ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಾರದು. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ಇದನ್ನೇ ಕುವೆಂಪು ಅವರು ಹೇಳಿರೋದು. ಸರ್ವ ಜನಾಂಗದ, ನಾವು ನಾಡಗೀತೆ ಆಡ್ತೀವಲ್ಲ, ಅಲ್ಲಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ. ಅದನ್ನೂ ಹೇಳ್ತೀರಿ, ಇಂಥ ಕಾನೂನು ತರ್ತೀರಿ, ನಿಮ್ಗೆ ನಾಚಿ ಆಗಲ್ಲ ಬಿಜೆಪಿ ಅವರೇ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಬೇಕು. ನೀವ ಮನುಷ್ಯರ ಅಂತ ಹೇಳಿ ಪ್ರಶ್ನೆ ಕೇಳಬೇಕು. ಅದರಿಂದ ಇವರ ದಮನಕಾರಿ ಕೃತ್ಯಗಳಿಗೆ ಭಯ ಪಡಬಾರದು. ಇಲ್ಲಿ ಬೀದರ್ನಲ್ಲಿ ಒಂದು ಶಾಹೀನ್ ಸಂಸ್ಥೆ ಅಂತ ಇದೆ, ಶಾಹೀನ್ ಸಂಸ್ಥೆ ಹೆಂಗೆ ಎದುರಿಸ್ತಾರೆ ನೋಡಿ. ಆ ಶಾಹೀನ್ ಸಂಸ್ಥೆಯಲ್ಲಿ ಒಂದು ನಾಟಕ ಆಡ್ತಾರೆ,
ಸ್ಕೂಲ್ ಡೇನಲ್ಲಿ ಒಂದು ವಿಡಂಬನಾ ನಾಟಕ ನಾಟಕ. ಆ ನಾಟಕದಲ್ಲಿ ಒಬ್ಬ 11 ವರ್ಷದ ಹೆಣ್ಣು ಮಗು, ನಾನು ನಮ್ಮ ಮುತ್ತಾತ ತಾತರು ಅವ್ರದೆಲ್ಲ ಎಲ್ಲಿ ತರಲಿ ಡಾಕ್ಯುಮೆಂಟ್ ನ, ಅವರೆಲ್ಲ ಸಮಾಧಿನಲ್ಲಿದ್ದಾರೆ ಕೊಡಕ್ಕಾಗಲ್ಲ ಆ ಥರ ಕೇಳಿದ್ರೆ ನಾನು ಅವರಿಗೆ ಕೇಳಿದವರಿಗೆ ಚಪ್ಪಲಿ ಹೊಡಿತೀನಿ ಅಂತ ಹೇಳ್ತದೆ ಅವರಿಗೆ. ಇಟ್ ಡಸ್ ನಾಟ್ ಅಮೌಂಟ್ ಟು ಸೆಡಿಷನ್. ಎಲ್ಲರ ಮೇಲೂ ಸೆಡಿಷನ್, ಸೆಡಿಷನ್ ಕೇಸ್ಗಳು, ಅನೇಕ ಜನರ ಮೇಲೆ ಸೆಡಿಷನ್ ಕೇಸ್ಗಳು. ಆ ಕೊಪ್ಪಳದಲ್ಲಿ ಒಬ್ಬ ಸಿರಾಜ್ ಅಂತಕ್ಕಂಥವನು ಒಂದು ಕವಿತೆ ಓದ್ತಾನೆ, ಕವಿತೆ ಓದ್ತಾನೆ, ಆ ಕವಿತೆ ಓದೋ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತೀರಿ. ಮೈಸೂರಿನಲ್ಲಿ ಒಬ್ಬ ಹೆಣ್ಮಗಳು ಫ್ರೀ ಕಾಶ್ಮೀರ್ ಅಂತ ಒಂದು ಫಲಕ ಹಿಡ್ಕತಾಳೆ, ಅವಳ ಮೇಲೆ ಕೇಸ್ ಆಗ್ತೀರಿ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ಈ ಪ್ರಜಾಪ್ರಭುತ್ವ ಉಳಿಸ್ಬಿಡುವ ಸಂವಿಧಾನ ಇದೆಯಾ? ಅದಕ್ಕೆ ಕೂತು ಬಂದಿದೆಯಲ್ಲ, ಬಹಿರಂಗವಾಗಿ ಹೇಳ್ತಾರೆ ಅನೇಕ ಜನ ಬಿಜೆಪಿಯವರು. ಒಬ್ಬ ಅನಂತಕುಮಾರ್ ಹೆಗ್ಡೆ ಅಂತ ಮಂತ್ರಿಯಾಗಿದ್ದಾಗ ಹೇಳ್ತಿದ್ದ, ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರ ಕುಮ್ಮಕ್ಕಿಲ್ದೆ ಹೋದ್ರೆ ಹೇಳಕ್ ಆಯ್ತಿತ್ತ? ಒಂದು ವೇಳೆ ಹಂಗೆ ಹೇಳಿದ್ರೆ, ಕುಮ್ಮಕ್ಕಿಲ್ದೆ ಹೋಗಿದ್ರೆ ತಕ್ಷಣ ಅನಂತಕುಮಾರ್ ಹೆಗ್ಡೆಯನ್ನ ಡಿಸ್ಮಿಸ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅಬ್ಬಾಯ್, ಬೆಂಗಳೂರಿನಲ್ಲಿ ಒಬ್ಬ ಸೂರ್ಯ ಅಂತ ಬಂದಿದ್ದಾನೆ ಅಂತ, ಅವನ ಸೂರ್ಯ ನಾನು ಅಮಾವಾಸ್ಯ ಅಂತ ಕರಿತೀನಿ ಅವನಿಗೆ. ಅವನು ಹೇಳ್ತಾನೆ ಈ ಸಂವಿಧಾನವನ್ನ ಸುಟ್ಟು ಹಾಕ್ಬೇಕು, ಸಾಮಾಜಿಕ ನ್ಯಾಯ ಮೀಸಲಾತಿ ಎಲ್ಲಿವರೆಗೆ ಕೊಡಬೇಕು ಅಂತೇಳಿ ಆ ಭಾಗವತ್ ಹೇಳ್ತಾರೆ. ಇವರೆಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರಲ್ಲ, ಇದೇನಂತ ಕರಿಬೇಕು? ದೇಶ ಪ್ರೇಮ ಅಂತ ಕರಿಬೇಕು, ದೇಶ ಪ್ರೇಮ ಅಂತ ಕರಿಬೇಕ? ಇದು ದೇಶ ದ್ರೋಹ ಅಂತ ಕರಿಬೇಕ? ನಾವು ನಿಜವಾದಂತ ದೇಶಭಕ್ತರು, ಈ ದೇಶವನ್ನ ಪ್ರೀತಿಸ್ತೀವಿ, ಈ ದೇಶದ ಜನರನ್ನ ಪ್ರೀತಿಸ್ತೀವಿ. ಯಾರು ಈ ದೇಶದ ಜನರನ್ನು ಪ್ರೀತಿಸ್ತಾರೆ, ಈ ದೇಶವನ್ನ ಪ್ರೀತಿಸ್ತಾರೆ, ಅವರು ಮಾತ್ರ ದೇಶ ಪ್ರೇಮಿಗಳೇ ಹೊರತು ಜನರನ್ನ ದ್ವೇಷಿಸತಕ್ಕಂಥವ್ರು, ಇನ್ನೊಂದು ಧರ್ಮವನ್ನ ಸಹಿಸತಕ್ಕಂಥವ್ರು ಅವರು ದೇಶ ದ್ರೋಹಿಗಳಾಗ. ಇದು ನಮ್ಮ ಹೋರಾಟ. ಈ ಹೋರಾಟದಲ್ಲಿ ನಾವು ಹಿಂದೆ ಬಿಡಬಾರದು. ಎಲ್ಲರೂ ಕೂಡ ಸೇರ್ಕೊಂಡು, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಜೈನರು, ಯುವಕರು, ಸಾಹಿತಿಗಳು, ಪ್ರಗತಿಪರರು, ಮಹಿಳೆಯರು, ಎಲ್ಲರೂ ಸೇರ್ಕೊಂಡು ಈ ಹೋರಾಟ ಮಾಡೋಣ. ಯಶಸ್ಸು ಸಿಕ್ಕೇ ಸಿಗ್ತದೆ. ಅವರು ಆ ಭ್ರಮೆ ಏನೇನು ಸಂವಿಧಾನ ಇಸ್ಕಾಕ್ತೀವಿ, ನಾಶ ಮಾಡ್ತೀವಿ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಅವರು ಯಶಸ್ಸನ್ನ ಕಾಣಲ್ಲ ಅಂತೇಳಿ ಇವತ್ತಿಂದ ಒಂದು ದೊಡ್ಡ ಸಮಾವೇಶ ಏರ್ಪಾಡು ಮಾಡಿ ಒಂದು ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ವಾಪಸ್ ತಗೊಳ್ಳಿ. ನಿಮ್ಗೆ ನಿಜವಾಗಿ ಸಂವಿಧಾನ ಬಗ್ಗೆ ಗೌರವ ಇದ್ರೆ ಈ ಕಾನೂನನ್ನು ವಾಪಸ್ ತಗೊಳ್ಳಿ. ಇದನ್ನು ಜಾರಿ ಮಾಡ್ತಕ್ಕಂತ ಕೆಟ್ಟ ಪ್ರಯತ್ನವನ್ನು ಮಾಡಬೇಡಿ ಅಂತಕ್ಕಂಥ ಎಚ್ಚರಿಕೆಯನ್ನು ಅವರು ಕೊಟ್ಟು ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ಆಸ್ಮಿ ಅವರು, ಅವರು ನನ್ನನ್ನು ಬರೆದು ಕರೆದರು, ಬಂದು ಕರೆದು ನೀವು ಬರಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ನಿಮ್ಮ ಜೊತೆ ಇರತಕ್ಕಂಥ 4 ಮಾತುಗಳನ್ನ ಆಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಆಸ್ಮಿ ಅವರಿಗೆ ಮತ್ತು ಎಲ್ಲ ಸಂಘಟಕರಿಗೆ ನನ್ನ ನಮ್ಮ ಅಬ್ದುಲ್ ಮುಸ್ರಂ, ಅಬ್ದುಲ್ ಹಮೀದ್ ಮುಸ್ರಂ ನಮ್ಮ ಅಭ್ಯರ್ಥಿಯಾಗಿದೆ. ಪಾಪ ಹೋದ ಸರಿ ಸೋತು ಬಿಟ್ಟಿದ್ದಾರೆ. ಮುಂದಿನ ದಿನಗಳು ನಿನ್ನ ಭವಿಷ್ಯ ಚೆನ್ನಾಗಿರ್ತದೆ, ಯೋಚನೆ ಮಾಡಬೇಡ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಇಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಂತ ಇವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.